ಅವರಿವರು ವಿರೋಧ ಪಕ್ಷಗಳು ಆಧಾರರಹಿತವಾದಂತ ಆರೋಪಗಳು ಮಾಡುತ್ತಾರೆ ಅವಕ್ಕೆಲ್ಲ ಏನು ಕಿವಿಗೂಡ ಜನ ನಮ್ಮ ಕ್ಷೇತ್ರದಲ್ಲಿ ಇಲ್ಲ ದಿನದ 16 ಗಂಟೆ ಜನರ ಕಲ್ಯಾಣಕ್ಕೆ ದುಡಿತೀವಿ ನಾವು ಪ್ರಾಮಾಣಿಕವಾದಂತ ಸೇವೆ ಇದೆ ಎರಡು ಬಾರಿ ಆರ್ಸಿ ಆರ್ಸಿ ಆಶೀರ್ವಾದ ಮಾಡಿದ್ದಾರೆ ಈ ಸಲನು ಕೂಡ ಅದೇ ಒಂದು ವಿಶ್ವಾಸ ಪೂರ್ಣ ಪ್ರಮಾಣದಲ್ಲಿ ಇದೆ ಜನಬಲದ ಸರದಾರ ಮನಸೆಳೆವ ಸುಕುಮಾರ ಭರವಸೆಯ ಬೆಳಕೇಯಿ ಹರಿಕಾರ ಪ್ರಗತಿಯ ಮಂತ್ರವನೇ ಜಪಿಸುವ ಗುರಿಕಾರ ಜನಪರವೇ ಅಧಿಕಾರ ಸರ್ಕಾರ ना सतदे इपत् वर्ष आयु राजण के बंद तालूक पंचायती सदस्य एर बारी जिला पंचायत सदस्य जिला पंचायत अध्यक्षर शुगर फैक्ट्री अध्यक्षर जिला बैंक अध्यक्षर एर बारी शासकर वो कृषि नीरावरी शिक्षण आरोग्य सहकारी क्षेत्र इंफ्रास्ट्रक्चर डेवलपमेंट आद्यते केसन ಈಗ ನಮ್ಮ ಕ್ಷೇತ್ರದಲ್ಲಿ ಹಿಂದೆ 20% ಇರಿಗೇಷನ್ ಇತ್ತು ಇವತ್ತು ಸ್ಪೇಸ್ ರಿಪೋರ್ಟ್ ಪ್ರಕಾರ ಬ್ಲ್ಯಾಕ್ ಏರಿಯಾಕ್ಸ್ ಇತ್ತು ಅದರಿಂದ ಹೊರ ತರುವಂತ ಪ್ರಯತ್ನ ಮಾಡಿ ಅಂತರ್ಜಲದ ವೃದ್ಧಿಗೆ ರೈತರ ಒಂದು ಆತ್ಮವಿಶ್ವಾಸದಿಂದ ಬದುಕುವಂತದಕ್ಕೆ ವಿಶೇಷವಾಗಿ ಆದ್ಯತೆ ಕೊಟ್ಟಿದ್ದೇವೆ ಶಿಕ್ಷಣ ಕ್ಷೇತ್ರಕ್ಕೆ ಆದ್ಯತೆ ಕೊಟ್ಟಿದ್ದೇವೆ ಆರೋಗ್ಯ ಕ್ಷೇತ್ರಕ್ಕೆ ಆದ್ಯತೆ ಕೊಟ್ಟಿದ್ದೇವೆ ತಾಲೂಕಿನಲ್ಲಿ ಸುಮಾರು 400 ರಿಂದ 500 ಕಿಲೋಮೀಟರ್ ರಸ್ತೆಗಳ ಅಭಿವೃದ್ಧಿ ಪಡಿಸಿದ್ದೇವೆ ಹಾಸ್ಟೆಲ್ಗಳನ್ನು ನಿರ್ಮಾಣ ಮಾಡಿದ್ದೇವೆ ಡೈರಿ ಉದ್ಯಮಕ್ಕೆ ಹೆಚ್ಚಿನ ಆದ್ಯತೆನ ವಿಶೇಷವಾಗಿ ನೀಡಿದ್ದೇವೆ ನಮ್ಮ ತಾಲೂಕು ಕಲ್ಪವೃಕ್ಷ ಕಾಮಧೇನು ನಂಬಿ ಬದುಕುವಂತ ಜನ ಒಂದು ಕಡೆ ಕಲ್ಪವೃಕ್ಷ ಒಂದು ಕಡೆ ಕಾಮಧೇನು ಇವತ್ತು ರೈತರು ಸ್ವಾವಲಂಬಿಗಳಾಗಲಿಕ್ಕೆ ಇವತ್ತು ತಮ್ಮ ಕಾಲ ಮೇಲೆ ತಾವು ನಿಲ್ತಕ್ಕಂತದಕ್ಕೆ ಶಕ್ತಿ ತುಂಬುವಂತ ಕೆಲಸನ ಕ್ಷೇತ್ರದಲ್ಲಿ ಮಾಡಿದ್ದೇವೆ ಪ್ರೈಮರಿ ಎಜುಕೇಷನ್ ಅದೇ ಹೈ ಸ್ಕೂಲ್ ಪಿಯು ಡಿಗ್ರಿ ಕಾಲೇಜಿಗೆ ಹೆಚ್ಚಿನ ಆದ್ಯತೆ ನೀಡಿ ಗ್ರಾಮೀಣ ಪ್ರದೇಶ ವಿದ್ಯಾರ್ಥಿಗಳಿಗೆ ಗುಣಮಟ್ಟದ ಶಿಕ್ಷಣವನ್ನು ನೀಡುವಂತ ನಿಟ್ಟಿನಲ್ಲಿ ಗಮನ ಹರಿಸಿದ್ದೇವೆ ಇವತ್ತು ಸಹಕಾರಿ ಕ್ಷೇತ್ರಕ್ಕೆ ಬಂದರೆ ಸುಮಾರು 50,000 ಜನರಿಗೆ ಶೂನ್ಯ ಬಡ್ಡಿ ದರದಲ್ಲಿ ಸುಮಾರು 300 ಕೋಟಿ ಸಾಲವನ್ನು ಇವತ್ತು ಜಿಲ್ಲಾ ಬ್ಯಾಂಕ್ನಿಂದ ವಿತರಿಸಿದ್ದೇವೆ ಅದೇ ರೀತಿ ಇವತ್ತು ನಮ್ಮ ಯಮವತಿ ಸಕ್ಕರೆ ಕಾರ್ಖಾನೆ ಕೇವಲ ದಿನವೈ 1200 ಟನ್ ಕಬ್ಬು ನುರಿಸ್ತಾ ಇತ್ತು ಇವತ್ತು ಲೀಸ್ ಔಟ್ ಮಾಡಿ 3500 ಟನ್ ನುರಿಸುವಂಥ ಸಾಮರ್ಥ್ಯಕ್ಕೆ ಹೆಚ್ಚು ಮಾಡಿ ಈ ಒಂದು ಕಡೆ ರೈತರು ಕಾರ್ಮಿಕರು ನೌಕರರು ಮತ್ತು ಕಾರ್ಖಾನೆಯನ್ನು ಉಳಿಸುವಂಥದ್ದಕ್ಕೆ ಅವಕಾಶವನ್ನು ವಿಶೇಷವಾಗಿ ಮಾಡಿಕೊಟ್ಟಿದ್ದೇವೆ ಇವತ್ತು ಈ ಸೇವೆಯಿಂದ ಅಪ್ಟು ಬರ್ಗೋರೆ ಏರ್ಪಡ್ಕೊಂಡು 6 ಫ್ಲೈಓವರ್ಗಳು ಮಾಡಿದ್ದೇವೆ ಆ ಭಾಗದಲ್ಲಿ ಹೆಚ್ಚಿನ ಅಪಘಾತಗಳು ಆಗ್ತಿತ್ತು ಆ ಹಿನ್ನೆಲೆಯಲ್ಲಿ ಇವತ್ತು ತಾಲೂಕಿನಲ್ಲಿ ಸುಮಾರು 110 ಕೆರೆಗಳನ್ನು ತುಂಬಿಸುವಂಥ ಒಂದು ಆದ್ಯತೆ ನೀಡಿದ್ದೇವೆ ಎಲ್ಲ ಎರಡು ಹಳೆ ಲಿಫ್ಟ್ ಇರಿಗೇಷನ್ಗಳನ್ನು ಬಲವರ್ಧನೆ ಮಾಡಿದ್ದೇವೆ ಸುಮಾರು 4 ಲಿಫ್ಟ್ ಇರಿಗೇಷನ್ ಮಾಡಿ ಆ ಮೂಲಕ ನೀರು ಹರಿಸತಕ್ಕಂಥದಕ್ಕೆ ವಿಶೇಷವಾಗಿ ಆದ್ಯತೆ ನೀಡಿದ್ದೇವೆ ಇಂಧನ ಇಲಾಖೆಗೆ ಸಂಬಂಧಪಟ್ಟಂಗೂ ಕೂಡ ಅಕ್ರಮ ಸಕ್ರಮ ಯೋಜನೆ ಅಡಿಯಲ್ಲಿ ಸುಮಾರು 4,000 ಟ್ರಾನ್ಸ್ಫಾರ್ಮರ್ಗಳನ್ನು ಅಳವಡಿಸಿ ಹೊಸ ಸಬ್ಸ್ಟೇಷನ್ಗಳನ್ನು ಎಡ್ ಮಾಡಿದ್ದೇವೆ ಮುಂದಿನ ದಿನಗಳಲ್ಲಿ ಇನ್ನೂ ಕೂಡ 3-4 ಸಬ್ಸ್ಟೇಷನ್ಗಳು ಮಾಡುವ ಒಂದು ಉದ್ದೇಶವನ್ನು ವಿಶೇಷವಾಗಿ ಇಟ್ಕೊಂಡಿದ್ದೇವೆ ನಗರ ವ್ಯಾಪ್ತಿಯಲ್ಲೂ ಕೂಡ ಅಲ್ಪಸಂಖ್ಯಾತರಿಗೆ ಸಂಬಂಧಪಟ್ಟ ಅನುದಾನ PWD ಇನ್ನಿತರ ಪುರಸಭಾ ನಗರೋತ್ಥಾನದಡಿಯಲ್ಲಿ ಮೂಲಭೂತ ಸೌಕರ್ಯಗಳನ್ನು ಒದಗಿಸ್ತಕ್ಕಂಥದ್ದಕ್ಕೆ ಆದ್ಯತೆ ನೀಡಿದ್ದೇವೆ ಇವತ್ತು 94C ಸುಮಾರು ತಾಲೂಕಿನಲ್ಲಿ 1,000 ಜನರಿಗೆ ಹಕ್ಕುಪತ್ರಗಳನ್ನು ನೀಡಿದ್ದೇವೆ ನಗರ ವ್ಯಾಪ್ತಿಯಲ್ಲಿ ಸುಮಾರು 600 ಜನರಿಗೆ ಸ್ಲಮ್ ಬೋರ್ಡ್ನಿಂದ ಹಕ್ಕುಪತ್ರಗಳನ್ನು ಕೊಡಿಸ್ತಕ್ಕಂಥದ್ದಕ್ಕೆ ವಿಶೇಷವಾಗಿ ಅವಕಾಶವನ್ನು ಕಲ್ಪಿಸಿದ್ದೇವೆ ಮಹಾತ್ಮ ಗಾಂಧಿ ನರೇಗಾ ಯೋಜನೆ ಅಡಿಯಲ್ಲಿ ಗ್ರಾಮೀಣ ಪ್ರದೇಶದ ಅಭಿವೃದ್ಧಿಗೆ ಹೆಚ್ಚಿನ ಆದ್ಯತೆ ನೀಡಿ ಕೃಷಿ ಕ್ಷೇತ್ರಕ್ಕೂ ಕೂಡ ವಿಶೇಷವಾದಂಥ ಆಸಕ್ತಿಯನ್ನು ಇಟ್ಟಿದ್ದೇವೆ ಇವತ್ತು ಸ್ಪ್ರಿಂಕ್ಲರ್ ಸೆಟ್ಗಳನ್ನು ಇವತ್ತು ರೈತರಿಗೆ ಸುಮಾರು 25,000 ಜನ ರೈತರಿಗೆ ಮಾಡಿದ್ದಾರೆ ಬಹುಶಃ ಕುಮಾರಣ್ಣವರು ಮುಖ್ಯಮಂತ್ರಿಗಳಾಗಿದ್ದಾಗ ತೆಂಗಿನ ಪರಿಹಾರನ ಸುಮಾರು 25 ಕೋಟಿನ ಕೊಟ್ಟಿದ್ದೀವಿ ಇವತ್ತು ಯಮೋತಿ ಸಕ್ಕರೆ ಕಾರ್ಖಾನೆ ರೈತ ಸದಸ್ಯರಿಗೆ ಸುಮಾರು 30,000 ರೈತ ಸದಸ್ಯರಿಗೆ 4ನೇ ಬಾರಿ ಡಿವಿಡೆಂಡ್ನ ಸಕ್ಕರೆ ರೂಪದಲ್ಲಿ ಕೊಡುವಂಥ ಕೆಲಸನ ವಿಶೇಷವಾಗಿ ಮಾಡಿದ್ದೇವೆ ಇವತ್ತು ಚಂದ್ರಾಯಪಟ್ಟಣ ನಗರದ ಆಸ್ಪತ್ರೆ ಇರ್ಬೋದು PSCಗಳು ಇರ್ಬೋದು ಸಮುದಾಯ ಆರೋಗ್ಯ ಕೇಂದ್ರಗಳ ಮೂಲಕ ಉತ್ತಮವಾದಂಥ ಆರೋಗ್ಯ ಸೇವೆಯನ್ನು ಕೊಡುವಂಥದ್ದಕ್ಕೆ ಅವಕಾಶ ಮಾಡಿದ್ದೀವಿ ನಮ್ಮ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘಗಳ ಮೂಲಕ ಸುಮಾರು 40 ಕೋಟಿ ಸ್ತ್ರೀ ಶಕ್ತಿ ಸಹಾಯ ಸಂಘಗಳಿಗೆ ಸಾಲವಾಗಿ ಇವತ್ತು ಅವರ ಬದುಕಿಗೆ ಶಕ್ತಿಯಾಗಿ ಸಹಕಾರವನ್ನು ಮಾಡಿದ್ದೇವೆ ಫ್ಯಾಕ್ಟರೀಸ್ ಬೇಕು ಇನ್ನು ಮುಂದೆ ಏಕೆಂದರೆ ಮಂಗಳೂರು ಮತ್ತು ಬೆಂಗಳೂರು ನಡುವೆ ನಮ್ಮದು ಇನ್ ಬಿಟ್ವೀನ್ ಸೆಂಟರ್ ಸಿಟಿ ಮುಂದೆ ತುಂಬ ಏಕೆಂದರೆ ಹಾಸನ ಬಿಟ್ಟರೆ ಶರವೇಗದಲ್ಲಿ ಬೆಳೀತಿರೋದು ಚಂದ್ರಾಯಪಟ್ಟಣ ಇಲ್ಲಿಗೆ ಇಂಡಸ್ಟ್ರಿಯಲ್ ಕಾರಿಡಾರ್ ಸರ್ಕಾರ ಚಿಂತನೆ ಮಾಡಬೇಕಾಗಿದೆ ಮುಂದಿನ ದಿನಗಳದನ್ನು ಆದ್ಯತೆಯನ್ನು ವಿಶೇಷವಾಗಿ ಇಟ್ಕೊಂಡಿದ್ದೀವಿ ಅಂತಕ್ಕಂಥದ್ದನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಿ
ಇವತ್ತು ಎಲ್ಲ ಧಾರ್ಮಿಕ ಪ್ರದೇಶಗಳ ಸ್ಥಳಗಳನ್ನು ಕೂಡ ಉನ್ನತೀಕರಣಕ್ಕೆ ಆದ್ಯತೆಯನ್ನು ಕೊಟ್ಟಿದ್ದೀವಿ. ಇನ್ನು ಮುಂದಿನ ದಿನಗಳಲ್ಲಿ ರಾಜೀವ್ ಗಾಂಧಿ ಹೌಸಿಂಗ್ ಇದರಲ್ಲೂ ಕೂಡ ಸುಮಾರು ಒಂದು ಈ 5 ವರ್ಷದ ಅವಧಿಯಲ್ಲಿ ಸೊ ನಮ್ಮ ಪ್ರಕಾರ ಒಂದು 3,500 ಮನೆಗಳು ನಿರ್ಮಾಣ ಮಾಡಿದ್ದೀವಿ. ಅದೇ ರೀತಿ ಎಲ್ಲ ನಮ್ಮ ಏನು ಹಿಂದೆ ಇದ್ದಂಥ ಕೆನಾಲ್ಗಳನ್ನ ರಿಮಾಡ್ಲಿಂಗ್ ಮಾಡಲಿಕ್ಕೂ ಕೂಡ ಆದ್ಯತೆಯನ್ನು ವಿಶೇಷವಾಗಿ ನೀಡಿದ್ದೀವಿ. ಇನ್ನು ಮುಂದಿನ ದಿನಗಳು ಇನ್ನೂ ಕೂಡ ಬೇರೆ ಬೇರೆ ಒಂದು ಕಲ್ಪನೆಗಳನ್ನು ಇಟ್ಕೊಂಡಿದ್ದೀವಿ. ಅವರಿಗೆ ಬಹುಮುಖ್ಯವಾಗಿ ಇವತ್ತು ರೈತರು ನಮ್ಮನ್ನು ಕೈ ಹಿಡಿತಿದ್ದಾರೆ. ಪರಿಶಿಷ್ಟ ಸಮಾಜದವ್ರಿಗೂ ಕೂಡ ಬಹುಶಃ ಅತಿ ಹೆಚ್ಚು ಗಂಗಾ ಕಲ್ಯಾಣ ಕಾರ್ಯಕ್ರಮಗಳಲ್ಲಿ ಸ್ವಂತ ಬದುಕಿಗೆ ಹೆಚ್ಚಿನ ಆದ್ಯತೆಯನ್ನು ಕೂಡ ವಿಶೇಷ ನೀಡಿದ್ದೇವೆ. ಒಂದು ಲಿಂಗಾಯತ ಸಮಾಜ ಇರ್ಬೋದು, ಕುರುಬ ಸಮಾಜ ಇರ್ಬೋದು, ಮುಸಲ್ಮಾನ್ ಸಮಾಜ ಇರ್ಬೋದು, ವಿಶ್ವಕರ್ಮ ಜನಾಂಗ ಇರ್ಬೋದು, ಕುಂಬಾರ ಇರ್ಬೋದು, ಸರ್ವ ಜನಾಂಗದವರ ವಿಶ್ವಾಸನೂ ಕೂಡ ನಾವು ಗಳಿಸ್ಕೊಂಡಿದ್ದೇವೆ. ನಮಗೆ ಆ ವರ್ಗ ಬರಲ್ಲ, ಈ ವರ್ಗ ಬರಲ್ಲ ಅನ್ನೋಂಗಿಲ್ಲ. ನಮಗೆ ಸರ್ವರೂ ಕೂಡ ನಮ್ಮನ್ನು ಪ್ರೀತಿಸಿ 2 ಬಾರಿ ಹರಿಸಿ ಆಶೀರ್ವಾದ ಮಾಡಿದ್ದಾರೆ. ಈ ಸಲವೂ ಕೂಡ ಅದೇ ಒಂದು ವಿಶ್ವಾಸ ಪೂರ್ಣ ಪ್ರಮಾಣದಲ್ಲಿ ಇದೆ. ಈಗಾಗಲೇ ಚುನಾವಣಾ ಕ್ಯಾಂಪೇನ್ಗಳು ಕೂಡ ಮಾಡ್ತಾಯಿದೆ. ಈಗಾಗಲೇ ಪಂಚರತ್ನ ಯಾತ್ರೆ ಯಶಸ್ವಿಯಾಗಿದೆ. ಮೊನ್ನೆ ಮೈಸೂರಿನ ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಕುಮಾರನವರ ನೇತೃತ್ವದ ದೊಡ್ಡ ಐತಿಹಾಸಿಕ ಸಮಾವೇಶ, ಅಲ್ಲಿಗೂ ಕೂಡ ನಮ್ಮ ತಾಲೂಕಿನಿಂದ ಸುಮಾರು 15,000 ಜನ ಹೋಗಿದ್ದರು. ಇನ್ನೂ ಕೂಡ ಉತ್ಸಾಹ ಹುಮ್ಮಸ್ಸು ಬಂದಿದೆ. ಈ ನಾಡಿಗೆ ಕುಮಾರನ 3ನೇ ಬಾರಿಗೆ ಮುಖ್ಯಮಂತ್ರಿ ಆಗಬೇಕು ಎಂಬತಕ್ಕಂಥ ಅಭಿಲಾಷೆ ಗ್ರಾಮೀಣ ಪ್ರದೇಶದಲ್ಲಿ ಇದೆ. ಮೊನ್ನೆ ರೇವಣ್ಣವರು ಕೂಡ ಈ ಜಿಲ್ಲೆಯ ಅಭಿವೃದ್ಧಿಗೆ ಹೆಚ್ಚಿನ ಆದ್ಯತೆ ನೀಡಿ ನಮಗೆಲ್ಲ ಸಹಕಾರ ಮಾಡುವಂಥ ಕೆಲಸನ ವಿಶೇಷವಾಗಿ ಮಾಡಿದ್ದಾರೆ. ಪೂಜ್ಯ ದೇವೇಗೌಡರ ಒಂದು ಸಹಕಾರದಿಂದ ಕುಮಾರಣ್ಣವರ ನಾಯಕತ್ವದಲ್ಲಿ ಜನಪರವಾದಂಥ ಪ್ರಾದೇಶಿಕ ಸರ್ಕಾರ ಬರ್ತಕ್ಕಂಥದ್ರಲ್ಲಿ ಯಾವುದೇ ಸಂದೇಹವಿಲ್ಲ. ಆ ಒಂದು ಹಿನ್ನೆಲೆಯಲ್ಲಿ ನಾವು ಕೂಡ ಆಯ್ಕೆ ಆಗ್ತಕ್ಕಂಥದ್ರಲ್ಲಿ ಯಾವುದೇ ಒಂದು ಸಂದೇಹವಿಲ್ಲ ಅನ್ನೋದು ಹೇಳಿಕ್ ಬಯಸ್ತೀವಿ. ಇಲ್ಲ, ತೊಂದರೆ ಇಲ್ಲ. ನಮ್ಮಲ್ಲೂ ಇವತ್ತು ಚೆನ್ನರಾಯಪಟ್ಟಣ ಹಾಸ್ಪಿಟ್ಲಲ್ಲಿ ದಿನವೇ 800 ಜನ ಪೇಷಂಟ್ ಬರ್ತಾರೆ. ಸಮುದಾಯ ಆರೋಗ್ಯ ಕೇಂದ್ರಗಳಲ್ಲಿ 300-400 ಪೇಷಂಟ್ ಬರ್ತಾರೆ. ಎಲ್ಲ 29 PHCಗಳಲ್ಲೂ ಕೂಡ ವೈದ್ಯರಿದ್ದಾರೆ. ಎಲ್ಲ ಸಮುದಾಯ ಆರೋಗ್ಯ ಕೇಂದ್ರಗಳಲ್ಲೂ ಕೂಡ ವೈದ್ಯರಿದ್ದಾರೆ. ಚೆನ್ನರಾಯಪಟ್ಟಣ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಮೆಟರ್ನಿಟಿ ಹೋಮ್ ಮಾಡಬೇಕಾಗಿದೆ ಮುಂದಿನ ದಿನಗಳಲ್ಲಿ. ಅದಕ್ಕೆ ಗೌರ್ಮೆಂಟ್ ಶಾಲೆ ರಿಕ್ವೈರ್ಮೆಂಟ್ ಇದೆ. ಎಲ್ಲ ಕಡೆ ಹೈಟೆಕ್, ಎಲ್ಲ ತಾಲೂಕು ಮತ್ತು ಹೋಬಳಿ ಮಟ್ಟದಲ್ಲೆಲ್ಲ ಶಾಲೆಗಳು ತುಂಬ ಚೆನ್ನಾಗಿಟ್ಟಿದ್ದೀವಿ. ರೂರಲ್ ಸೈಡಲ್ಲೂ ಕೂಡ ಪ್ರೈಮರಿ ಸೆಕ್ಟರ್ 1-7 ಇನ್ನೊಂದು ಸ್ವಲ್ಪ ಇನ್ಫ್ರಾಸ್ಟ್ರಕ್ಚರ್ ಹೆಚ್ಚಬೇಕು. ಅದಕ್ಕೂ ಕೂಡ ಗಮನ ಇದೆ. ಡಿಗ್ರಿ PU ಕಾಲೇಜು ಹೈಸ್ಕೂಲ್ಗಳಿಗೆಲ್ಲೂ ಕೊರತೆ ಇಲ್ಲ. ಪ್ರಾಥಮಿಕ ಶಾಲೆಗಳಿಗೆ ಬೇಡಿಕೆಗೆ ಅನುಗುಣವಾಗಿ ಆದ್ಯತೆಯನ್ನು ವಿಶೇಷವಾಗಿ ನೀಡ್ತಾ ಇದ್ದೇವೆ. ಒಟ್ಟಾರೆ ಈ ಒಂದು ಎಲ್ಲ ಕ್ಷೇತ್ರಗಳ ಸರ್ವಾಂಗೀಣ ಅಭಿವೃದ್ಧಿಗೆ ಆದ್ಯತೆ ನೀಡಿದ್ದೀವಿ. ಮುಂದೆ ಚುನಾವಣೆಯನ್ನು ಕೂಡ ಬರ್ತಾ ಇದೆ, ನಿರೀಕ್ಷೆ ಇದೆ. ನಮ್ಮ ಮತದಾರರು ನಮ್ಮನ್ನು ಹೆಚ್ಚಿನ ಮಟ್ಟದಲ್ಲೇ ಆರಿಸ್ತಾರೆ ಅಂತ ಆಶೀರ್ವಾದ ಮಾಡ್ತಾರೆ ಅಂತಕ್ಕಂಥ ವಿಶ್ವಾಸ ಕ್ಷೇತ್ರದಲ್ಲಿದೆ. ಈಗ ನಿಮಗೆ ಎದುರಾಗುವ ಸವಾಲುಗಳು ನಮಗೇನು ಎದುರೇನಿಲ್ಲ. ಅವರಿವರು ವಿರೋಧ ಪಕ್ಷಗಳು ಆಧಾರರಹಿತವಾದಂಥ ಆರೋಪಗಳು ಮಾಡ್ತಾರೆ, ಅವಕ್ಕೆಲ್ಲ ಏನು ಕಿವಿಗೂಡ ಜನ ನಮ್ಮ ಕ್ಷೇತ್ರದಲ್ಲಿಲ್ಲ. ನಾವು ಪ್ರಾಮಾಣಿಕವಾದಂಥ ಸೇವೆ ಇದೆ. ದಿನದ 16 ಗಂಟೆ ಜನರ ಕಲ್ಯಾಣಕ್ಕೆ ದುಡಿತೀವಿ. ಅದರಲ್ಲೂ ಕೂಡ ಜಾತ್ಯತೀತವಾದಂಥ ಮನೋಭಾವನೆಗಳಿರೋ ಸರ್ವ ಜನಾಂಗಕ್ಕೂ ಕೂಡ ಒಂದು ಒಳ್ಳೆಯ ಸದ್ಭಾವನೆಗಳಿಂದ ಕೆಲಸ ಮಾಡ್ತಿದ್ವಿ. ಎಲ್ಲ ಜಾತ್ಯತೀತವಾಗಿ ಎಲ್ಲ ಜನಾಂಗದವ್ರನ್ನು ಕೂಡ ಒಂದು ದೋಣಿನಲ್ಲಿ ಕೊಂಡೊಯ್ತಕ್ಕಂಥದ್ದಕ್ಕೆ ಆದ್ಯತೆ ನೀಡಿದ್ದೀವಿ. ಆಯಾ ಜನಾಂಗಕ್ಕೆ ಅನುಗುಣವಾದಂಥ ಅನುದಾನಗಳನ್ನು ಸದ್ಬಳಕೆ ಮಾಡುವಂಥ ನಿಟ್ಟಿನಲ್ಲೂ ಕೂಡ ಕ್ರಮ ವಹಿಸ್ತಿದ್ದೀವಿ. ಅಲ್ಲ ಇಲ್ಲ, ಈಗ ಪಂಚರತ್ನ ಎಲ್ಲ ಕಡೆ ಚೆನ್ನಾಗಿದೆ. ನಿರೀಕ್ಷೆ ಹತ್ರದಲ್ಲಿದ್ದೀವಿ. ತೊಂದರೆ ಇಲ್ಲ. ಶ್ರವಣಬೆಳಗೊಳ ಕ್ಷೇತ್ರದ ಎಲ್ಲ ಮತದಾರರಲ್ಲಿ ಮನವಿ. ಇವತ್ತು ನಾವು ನಮ್ಮ ರಾಜಕಾರಣದ ಜೀವನದಲ್ಲಿ ಶಾಸನಬದ್ಧವಾಗಿ ಕೆಲಸ ಮಾಡುವಂಥ ಅವಕಾಶ ಕೊಟ್ಟಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಅದನ್ನು ಪ್ರಾಮಾಣಿಕವಾಗಿ ಜನರ ಕಲ್ಯಾಣಕ್ಕೆ, ರೈತರ ಕಲ್ಯಾಣಕ್ಕೆ, ಎಲ್ಲ ವರ್ಗದ ಜನರ ಕಲ್ಯಾಣಕ್ಕೆ ದುಡಿಮೆ ಮಾಡಿದ್ದೇವೆ. ದಿನದ 16 ಗಂಟೆ ಈ ಕ್ಷೇತ್ರದ ಒಂದು ಅಭಿವೃದ್ಧಿಗೆ ಕಂಕಣಬದ್ಧರಾಗಿ ದುಡಿದಿದ್ದೇವೆ. ಕೃಷಿ, ನೀರಾವರಿ, ಆರೋಗ್ಯ, ಶಿಕ್ಷಣ, ಸಹಕಾರಿ ಕ್ಷೇತ್ರ, ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟು ಎಲ್ಲ ಕ್ಷೇತ್ರಗಳ ಮೂಲಕನೂ ಕೂಡ ಜನರಿಗೆ ತಲುಪುವಂಥ ಕೆಲಸನ ಪ್ರಾಮಾಣಿಕವಾಗಿ ಮಾಡಿದ್ದೇವೆ. ದಯಮಾಡಿ ಇದನ್ನು ಎಲ್ಲರೂ ಕೂಡ ಆಧಾರವಾಗಿ ಇಟ್ಕೊಂಡು ತಾಲೂಕಿನ ಸಮಸ್ತ ಜನತೆ ನನ್ನನ್ನು ಅತಿ ಹೆಚ್ಚು ಅಂತರದಿಂದ ಪಕ್ಷಾತೀತವಾಗಿ ಜಾತ್ಯಾತೀತವಾಗಿ ಆಯ್ಕೆ ಮಾಡ್ತಿರೋಂಥಕ್ಕಂಥ ನಂಬಿಕೆ ಇದೆ. ಪೂರ್ಣ ಪ್ರಮಾಣದಲ್ಲಿ ಆಶೀರ್ವಾದ ಮಾಡಬೇಕು ಅಂತ ಕೈಮುಗಿದು ಪ್ರಾರ್ಥನೆ ಮಾಡ್ತೀನಿ.